ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್ ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್ ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ ಫೈರ್ ಫೈಟಿಂಗ್ ಸ್ಟೀಲ್ ಸ್ಟ್ರಕ್ಚರ್ಸ್ ರಿಯಲ್ ಎಸ್ಟೇಟ್ ಆಫೀಸ್ ಎಸ್ಐಟಿ ಟವರ್ ಸಿಲಿಕಾನ್ ಓಎಸ್ಎಸ್ ದುಬೈ ಯುಎಇ ಕುಡುಕೋಳಿ ಪೆಟ್ರೋಲ್ ಪಂಪ್ ಪೆರ್ಲಾ ವಿಶ್ವಾಸಾರ್ಹ ಸೇವೆಗೆ ಅಬ್ದುಲ್ಲಾ ಮದುಮೂಲೆ ಸಾರಥ್ಯದ ಪೆರ್ಲಾ ಕುಡುಕೋಳಿ ಪಂಪ್ಗೆ ಭೇಟಿ ನೀಡಿ ರಾಜ್ಯ ಹೆದ್ದಾರಿ 64ರಲ್ಲಿ ನಿಮಗಾಗಿ ಕಾಯುತ್ತಿದೆ ವೀಕ್ಷಕರೇ ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯ ಸುದೇಶ್. ಸ್ಫೋಟಕಗಳನ್ನು ದೇಹಕ್ಕೆ ಕಟ್ಟಿ ಗಾಜಾದಲ್ಲಿರುವ ಹಮಾಸ್ನ ಸುರಂಗದೊಳಗೆ ಫೆಲಸ್ತೀನಿ ಯುವಕನನ್ನು ಇಸ್ರೇಲಿ ಸೇನೆ ಕಳುಹಿಸಿದ ಆಘಾತಕಾರಿ ಘಟನೆ ಬೆಳಕಿಗೆ ಬಂದಿದೆ. ಈ ಯುವಕನ ತಲೆಗೆ ಕ್ಯಾಮರಾ ಕೂಡ ಅಳವಡಿಸಲಾಗಿತ್ತು. ಅದರ ಒಳಗಡೆ ಹಮಾಸ್ನ ಸೈನಿಕರು ಇರಬಹುದು ಎಂಬ ಅನುಮಾನದೊಂದಿಗೆ ಇಸ್ರೇಲ್ ಈ ಕೃತ್ಯ ಎಸಗಿತ್ತು. ಆದರೆ ಅದರೊಳಗಡೆ ಯಾರೂ ಇರಲಿಲ್ಲ ಎಂದು ಯುವಕ ಹೇಳಿದ್ದಾರೆ. ಹಕೀಂ ಎನ್ನುವ 30 ವರ್ಷದ ಈ ಯುವಕ ಮಿಡ್ಲಿಸ್ಟ್ ಐ ಎಂಬ ಸುದ್ದಿಸಂಸ್ಥೆಯೊಂದಿಗೆ ಈ ವಿಚಾರವನ್ನು ಬಹಿರಂಗಪಡಿಸಿದ್ದಾರೆ. ಇತ್ತೀಚೆಗೆ ಇಸ್ರೇಲ್ ಅರೆನಗ್ನ ಸ್ಥಿತಿಯಲ್ಲಿ ಫೆಲಸ್ತೀನಿ ಯುವಕರ ಫೋಟೋವನ್ನು ಇಸ್ರೇಲ್ ಬಿಡುಗಡೆಗೊಳಿಸಿತ್ತು. ಅದರಲ್ಲಿ ಓರ್ವರು ಈ ಹಕೀಂ. 2 ದಿನಗಳ ಹಿಂದಷ್ಟೇ ಇವರನ್ನ ಇಸ್ರೇಲ್ ಸೇನೆ ಬಿಡುಗಡೆಗೊಳಿಸಿದೆ. ನನ್ನನ್ನು ದೇವನ ಬಳಿ ಕಳಿಸುವುದಾಗಿ ಓರ್ವ ಇಸ್ರೇಲ್ ಯೋಧ ತಿಳಿಸಿದ. ಆ ಬಳಿಕ ಸ್ಫೋಟಕಗಳನ್ನು ತುಂಬಿದ ಒಂದು ಬೆಲ್ಟ್ ಅನ್ನು ನನಗೆ ಕಟ್ಟಿದ, ತಲೆಗೆ ಕ್ಯಾಮರಾವನ್ನು ಅಳವಡಿಸಿದ, ಬಳಿಕ ಗಾಜಾದ ಹಮಾಸ್ನ ಸುರಂಗಕ್ಕೆ ಕಳಿಸಿಕೊಟ್ಟ ಎಂದು ಹಕೀಂ ಹೇಳಿದ್ದಾರೆ. ನನ್ನ ತಲೆಗೆ ಕಟ್ಟಲಾಗಿದ್ದ ಕ್ಯಾಮರಾದಲ್ಲಿ ಒಳಗೆ ಏನಿದೆ ಅನ್ನೋದು ಹೊರಗಿದ್ದ ಸೇನೆಗೆ ತಿಳಿಯುತ್ತಿತ್ತು. ಒಂದು ವೇಳೆ ಒಳಗಡೆ ಹಮಾಸ್ ಯೋಧರು ಇರುತ್ತಿದ್ದರೆ ತಕ್ಷಣ ತನ್ನ ದೇಹಕ್ಕೆ ಕಟ್ಟಲಾದ ಬಾಂಬ್ ಅನ್ನು ಅವರು ಸ್ಫೋಟಿಸುತ್ತಿದ್ದರು ಎಂದು ಹಕೀಂ ಹೇಳಿದ್ದಾರೆ. ಒಳಗೆ ಹೋಗುವಾಗ ನಾನು 100% ಇದರಲ್ಲಿ ಸ್ಫೋಟಗೊಂಡು ಸಾವಿಗೀಡಾಗುತ್ತೇನೆ ಎಂದೇ ನಂಬಿದ್ದೆ. ಆದರೆ ಒಳಗಡೆ ಹಮಾಸ್ ಯೋಧರು ಇಲ್ಲದೇ ಇರುವುದರಿಂದ ನಾನು ಬದುಕಿದೆ ಎಂದು ಹಕೀಂ ಹೇಳಿದ್ದಾರೆ. ಕರಾವಳಿಯಲ್ಲಿ ನೈತಿಕ ಪೊಲೀಸ್ಗಿರಿ ಹೆಸರಿನಲ್ಲಿ ಗುಂಪು ಹಲ್ಲೆ ಗೂಂಡಾಗಿರಿ ಪ್ರಕರಣಗಳು ಹೆಚ್ಚುತ್ತಿರುವ ಹೊತ್ತಿನಲ್ಲೇ ಮತ್ತೋರ್ವ ಸಂಘಕೂಟದ ಕಾರ್ಯಕರ್ತನಿಗೆ ಗಡಿಪಾರ್ ನೋಟಿಸ್ ನೀಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ 5 ಬಜರಂಗದಳ ಕಾರ್ಯಕರ್ತರಿಗೆ ಈ ಹಿಂದೆಯೂ ಗಡಿಪಾರ್ ನೋಟಿಸ್ ನೀಡಲಾಗಿತ್ತು. ನೆಟ್ಟಣಿಗೆ ಮುಡ್ನೂರು ನಿವಾಸಿ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತನಾಗಿರುವ ಪ್ರವೇಶ್ ಕುಮಾರ್ ನಾಯರ್ ಎಂಬಾತನಿಗೆ ಪುತ್ತೂರು ಸಹಾಯಕ ಆಯುಕ್ತರು ನೋಟಿಸ್ ನೀಡಿದ್ದು, 2 ಪ್ರಕರಣಗಳಲ್ಲಿ ಆರೋಪಿಯಾಗಿರುವ ಪ್ರವೇಶ್ ಕುಮಾರ್ನನ್ನು ಡಿಸೆಂಬರ್ 20 ನ್ಯಾಯಾಲಯದ ಮುಂದೆ ಹಾಜರಾಗುವಂತೆ ಸೂಚನೆ ನೀಡಲಾಗಿದೆ. ಪುತ್ತೂರು ಭಾಗದಲ್ಲಿ ನಡೆದ 2 ಪ್ರತ್ಯೇಕ ಪ್ರಕರಣಗಳಲ್ಲಿ ಆರೋಪಿಯಾಗಿದ್ದಾನೆ. ಬಜರಂಗದಳ ಕಾರ್ಯಕರ್ತರಾದ ಲತೇಶ್ ಗುಂಡ್ಯಾ, ಪ್ರಜ್ವಲ್, ನಿಶಾಂತ್, ಪ್ರದೀಪ್ ಮತ್ತು ದಿನೇಶ್ಗೆ ನೋಟಿಸ್ ಈ ಹಿಂದೆ ಕೊಡಲಾಗಿತ್ತು. ಈ 5 ಲತೇಶ್ ಹೊರತುಪಡಿಸಿ ಉಳಿದ 4 ಮೇಲೆ ಒಂದೊಂದು ಪ್ರಕರಣಗಳು ದಾಖಲಾಗಿದ್ದವು. ವಿಚಾರಣೆಗೆ ಹಾಜರಾದ ಬಳಿಕ ಅಧಿಕೃತವಾಗಿ 1 ಕಾಲ ಗಡಿಪಾರು ಆದೇಶ ಸಾಧ್ಯತೆ ಇರುತ್ತದೆ. ಕಳೆದ ಜುಲೈನಲ್ಲಿ ಮಂಗಳೂರಿನ 3 ಬಜರಂಗದಳ ಕಾರ್ಯಕರ್ತರ ಮೇಲೆ ಗಡಿಪಾರು ಮಾಡಲಾಗಿತ್ತು. ಲೋಕಸಭಾ ಕಲಾಪಕ್ಕೆ ಜಿಗಿದು ಗ್ಯಾಸ್ ಬಿಟ್ಟ ಪ್ರಕರಣದ ಆರೋಪಿ ಮನೋರಂಜನ್ನ ಕುಟುಂಬಕ್ಕೆ ಮೈಸೂರು ಬಿಟ್ಟು ಹೊರಗಡೆ ತೆರಳದಂತೆ ಕೇಂದ್ರ ಗುಪ್ತಚರ ಇಲಾಖೆಯ ಅಧಿಕಾರಿಗಳು ಸೂಚನೆ ನೀಡಿದ್ದಾರೆ. ಲೋಕಸಭಾ ಭದ್ರತಾ ವೈಫಲ್ಯಕ್ಕೆ ಸಂಬಂಧಿಸಿದಂತೆ ಮನೋರಂಜನ್ ಸೇರಿ ಹಲವರನ್ನ ಪೊಲೀಸರು ಬಂಧಿಸಿದ್ದಾರೆ. ನಮ್ಮ ಸೂಚನೆ ಬರುವವರೆಗೂ ಮೈಸೂರಿನಿಂದ ಹೊರಗಡೆ ತೆರಳಬೇಡಿ, ತೀರಾ ತುರ್ತು ಪರಿಸ್ಥಿತಿ ಇದ್ರೆ ನಮ್ಮ ಗಮನಕ್ಕೆ ತಂದು ಅನುಮತಿಯ ಮೇಲೆ ತೆರಳಿ ಎಂದು ಹೇಳಲಾಗಿದೆ. ಅಲ್ಲದೆ ಮನೆಗೆ ಯಾವ ಸಂಬಂಧಿಕರೂ ಬಾರದಂತೆ ಸೂಚನೆ ಕೊಡಿ. ಪ್ರತಿನಿತ್ಯ ನಿಮಗೆ ಬರುವ ಅನಾಮಧೇಯ ಕರೆಗಳ ಮಾಹಿತಿಯನ್ನು ನೀಡಬೇಕು. ಎಲ್ಲಾ ಅನಾಮಧೇಯ ಕರೆಗಳನ್ನು ತಪ್ಪದೇ ಸ್ವೀಕರಿಸಿ ಎಂದು ಸಲಹೆ ನೀಡಿದ್ದಾರೆ. ಇದರ ಜೊತೆಗೆ ನಮ್ಮ ಸೂಚನೆ ಬರುವವರೆಗೂ ಯಾವುದೇ ಪತ್ರಿಕೆ, ಹಳೆ ಪುಸ್ತಕ ಇದ್ಯಾವುದನ್ನ ಮಾರಕೂಡದು ಎಂದು ಮನೋರಂಜನ್ ಪೋಷಕರಿಗೆ ಗುಪ್ತಚರ ಇಲಾಖೆ ಸೂಚಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೀತಿಯಿಂದಾಗಿ ಉಂಟಾಗಿರುವ ನಿರುದ್ಯೋಗ ಸಮಸ್ಯೆಯೇ ಸಂಸತ್ ಭದ್ರತಾ ವೈಫಲ್ಯದ ಘಟನೆಗೆ ಕಾರಣ ಎಂದು ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ. ಪ್ರಸ್ತುತ ದೇಶದ ನಾಗರಿಕರು ಎದುರಿಸುತ್ತಿರುವ ಅತ್ಯಂತ ದೊಡ್ಡ ಸಮಸ್ಯೆ ನಿರುದ್ಯೋಗ, ಹಣದುಬ್ಬರ ಎಂದು ತಿಳಿಸಿದರು. ದೇಶದ ನಾಗರಿಕರಿಗೆ ಮೋದಿಯವರ ನೀತಿಯಿಂದಾಗಿ ಉದ್ಯೋಗ ದೊರೆಯುತ್ತಿಲ್ಲ, ನಿರುದ್ಯೋಗದ ಕಾರಣದಿಂದಾಗಿ ಈ ಭದ್ರತಾ ವೈಫಲ್ಯ ಉಂಟಾಗಿದೆ ಎಂದು ಶನಿವಾರ ಸುದ್ದಿಗಾರರ ಜೊತೆ ಮಾತನಾಡಿದ ರಾಹುಲ್ ಹೇಳಿದರು. ಭದ್ರತಾ ವೈಫಲ್ಯ ಸಂಭವಿಸಿದೆ, ಅದು ಏಕಾಯಿತೆಂದು ಪ್ರಶ್ನೆಯಾಗಿದೆ. ಮುಖ್ಯ ಸಮಸ್ಯೆ ನಿರುದ್ಯೋಗದ್ದು. ಪ್ರಧಾನಿಯ ನೀತಿಗಳಿಂದ ಉಂಟಾಗಿರುವ ನಿರುದ್ಯೋಗದ ಜೊತೆಗೆ ಹಣದುಬ್ಬರ ಸಮಸ್ಯೆಯು ಭದ್ರತಾ ವೈಫಲ್ಯಕ್ಕೆ ಕಾರಣ ಎಂದು ರಾಹುಲ್ ಹೇಳಿದರು. ಬಹುಪತ್ನಿತ್ವವನ್ನು ನಿಷೇಧಿಸುವ ಮಸೂದೆಯನ್ನು 2024 ಫೆಬ್ರವರಿಯಲ್ಲಿ ವಿಧಾನಸಭೆಯಲ್ಲಿ ಮಂಡಿಸಲಾಗುವುದು ಎಂದು ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ್ ಬಿಸ್ವ ಶರ್ಮಾ ಹೇಳಿದ್ದಾರೆ. ಇದೇ ವೇಳೆ ಲವ್ ಜಿಹಾದ್ಗೆ ಸಂಬಂಧಿಸಿಯೂ ಈ ಮಸೂದೆಯಲ್ಲಿ ನಿಯಮಗಳು ಇರುತ್ತವೆ ಎಂದು ಶರ್ಮಾ ಹೇಳಿದ್ದಾರೆ. ಬಹುಪತ್ನಿತ್ವವನ್ನು ರದ್ದುಗೊಳಿಸುವ ಬಗ್ಗೆ ಈ ಹಿಂದೆಯೇ ತಜ್ಞರ ಸಮಿತಿಯನ್ನು ರಚಿಸಲಾಗಿತ್ತು. ಈ ಸಮಿತಿ ಸಾರ್ವಜನಿಕರಿಂದ ಅಭಿಪ್ರಾಯಗಳನ್ನು ಸ್ವೀಕರಿಸಿತ್ತು. ಕೊರೋನಾ ಪ್ರಕರಣಗಳು ಭಾರೀ ಪ್ರಮಾಣದಲ್ಲಿ ಹೆಚ್ಚಳವಾಗುವುದರೊಂದಿಗೆ ಸಿಂಗಾಪುರ, ಇಂಡೋನೇಷ್ಯಾದಂತಹ ರಾಷ್ಟ್ರಗಳು ಮಾಸ್ಕ್ ಅನ್ನು ಕಡ್ಡಾಯಗೊಳಿಸಿವೆ. ಸ್ವದೇಶಿಯರಿಗೆ ಮತ್ತು ವಿದೇಶದಿಂದ ಆಗಮಿಸುವ ಪ್ರಯಾಣಿಕರಿಗೆ ವಿಮಾನ ನಿಲ್ದಾಣದಿಂದಲೇ ಮಾಸ್ಕ್ ಧರಿಸಿ ಹೊರಡುವಂತೆ ನಿರ್ಬಂಧಿಸಲಾಗುತ್ತದೆ. ಪರೀಕ್ಷೆಯ ಭಾಗವಾಗಿ ವಿಮಾನ ನಿಲ್ದಾಣದಲ್ಲಿ ಟೆಂಪರೇಚರ್ ಸ್ಕ್ಯಾನ್ ಕೂಡ ನಡೆಯುತ್ತಿದೆ. ಇಂಡೋನೇಷ್ಯಾದಲ್ಲಿಂತೂ ಸಾಕಷ್ಟು ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. ಕೊರೋನಾ ಪ್ರಕರಣ ದಾಖಲಾಗಿರುವ ಪ್ರದೇಶಗಳಿಗೆ ಯಾರು ಹೋಗಬಾರದೆಂಬ ಆದೇಶ ನೀಡಲಾಗಿದೆ. 2 ಡೋಸ್ ವ್ಯಾಕ್ಸಿನ್ ತೆಗೆದುಕೊಳ್ಳಬೇಕು ಮತ್ತು ಮಾಸ್ಕ್ ಅನ್ನು ಕಡ್ಡಾಯವಾಗಿ ಧರಿಸಬೇಕು ಎಂದು ನಿರ್ದೇಶನ ನೀಡಲಾಗಿದೆ. ಹಾಗೆಯೇ ಕೈಯನ್ನು ಆಗಾಗ ಸ್ವಚ್ಛಗೊಳಿಸಬೇಕು ಮತ್ತು ಜ್ವರ ಬಂದರೆ ಯಾರೂ ಕೂಡ ಮನೆಯಿಂದ ಹೊರಬರದೆ ಮನೆಯಲ್ಲಿ ತಂಗಬೇಕು ಎಂಬ ಆದೇಶವನ್ನು ಕೂಡ ನೀಡಲಾಗಿದೆ. ಮಲೇಷ್ಯಾದಲ್ಲಿ ಸುಮಾರು 11,000 ಕ್ಕಿಂತಲೂ ಅಧಿಕ ಕೊರೋನಾ ಪ್ರಕರಣಗಳು ಪತ್ತೆಯಾಗಿವೆ.
ಬಿರಿಯಾನಿ ಅಂದ್ರೆ ಎಲ್ಲರ ಬಾಯಲ್ಲೂ ನೀರಿರುತ್ತೆ. ಚಿಕನ್, ಮಟನ್, ಫಿಶ್, ಬೀಫ್ ಹೀಗೆ ಹಲವು ರೀತಿಯ ಬಿರಿಯಾನಿಗಳಿವೆ. ಅದರಲ್ಲೂ ಬಿರಿಯಾನಿಗಳ ರಾಜ ಯಾರು ಅಂತ ಕೇಳಿದ್ರೆ ಬಿರಿಯಾನಿ ಪ್ರಿಯರು ತಕ್ಷಣ ನೀಡುವ ಉತ್ತರ ಹೈದರಾಬಾದ್ ಬಿರಿಯಾನಿ. ಇದು ವಿಶ್ವ ಪ್ರಸಿದ್ಧ ಬಿರಿಯಾನಿ. ಇದೀಗ ಹೈದರಾಬಾದ್ನ ಒಂದು ರೆಸ್ಟೋರೆಂಟ್ ₹2 ಬಿರಿಯಾನಿಯನ್ನ ಕೊಡುವುದಾಗಿ ಘೋಷಿಸಿ ಭಾರಿ ಸದ್ದು ಮಾಡಿದೆ. ನಾಯ್ಡುಗಾರಿ ಕುಂಗಾ ಬಿರಿಯಾನಿ ಎಂಬ ಮಲ್ಟಿ ಕ್ಯೂಸನ್ ರೆಸ್ಟೋರೆಂಟ್ ಈ ₹2 ಬಿರಿಯಾನಿಯನ್ನ ಘೋಷಣೆ ಮಾಡಿದೆ. ಇವರ ವಿವಿಧ ಔಟ್ಲೆಟ್ಗಳಲ್ಲಿ ಹೈದರಾಬಾದಿ ಬಿರಿಯಾನಿ ₹2 ಲಭಿಸುತ್ತದೆ. ಆದರೆ ಈಗ ಚಾಲ್ತಿಯಲ್ಲಿರುವ ₹2 ನೀಡಿದ್ರೆ ಈ ಬಿರಿಯಾನಿ ಸಿಗಲ್ಲ. ಇದಕ್ಕಾಗಿ ಹಳೆಯ ₹2 ನೀಡಬೇಕಾಗಿದೆ. ಜನರು ಹಳೆಯ ಆ ₹2 ನೋಟನ್ನ ಈಗಲೂ ತಮ್ಮಲ್ಲಿ ಇಟ್ಕೊಂಡಿದ್ದಾರಾ ಅನ್ನೋದನ್ನ ತಿಳಿದುಕೊಳ್ಳುವುದಕ್ಕಾಗಿ ಈ ಪ್ಲಾನ್ ಮಾಡಿದ್ದೇವೆ ಎಂದು ಮಾಲೀಕರು ತಿಳಿಸಿದ್ದಾರೆ. ನಮ್ಮ ಈ ಆಫರ್ಗೆ ಭಾರಿ ಪ್ರತಿಕ್ರಿಯೆ ಲಭ್ಯವಾಗುತ್ತಿದೆ ಎಂದು ಕೂಡ ಅವರು ಹೇಳಿದ್ದಾರೆ. ಈ ರೆಸ್ಟೋರೆಂಟ್ಗೆ 3 ಶಾಖೆಗಳಿದ್ದು ಈ 3ರಲ್ಲೂ ₹2 ಬಿರಿಯಾನಿ ಲಭಿಸುತ್ತದೆ. ಕುವೈತ್ನ ಎಮಿರ್ ಶೇಖ್ ನವಾಫ್ ಅಲ್ ಅಹಮದ್ ಅಲ್ ಸಬಾ ನಿಧನರಾಗಿದ್ದಾರೆ. ಶೇಖ್ ಸಬಾ ಈ ಪ್ರದೇಶದಾದ್ಯಂತ ರಾಜತಾಂತ್ರಿಕತೆ ಮತ್ತು ಶಾಂತಿ ಸ್ಥಾಪನೆಗೆ ಹೆಸರುವಾಸಿಯಾಗಿದ್ದರು. ಈಗ 83 ವರ್ಷದ ಶೇಖ್ ಮೆಶಾಲ್ ಅಲ್ ಅಹಮದ್ ಅಲ್ ಜಬರ್ ಕುವೈಟ್ ಆಡಳಿತಗಾರರಾಗಿ ಅಧಿಕಾರ ವಹಿಸಿಕೊಳ್ಳುವ ಸಾಲಿನಲ್ಲಿದ್ದಾರೆ. ಅನಾರೋಗ್ಯದ ಹಿನ್ನೆಲೆ ಶೇಖ್ ನವಾಫ್ ಅಲ್ ಅಹಮದ್ ಅಲ್ ಸಬಾ ಅವರನ್ನ ನವೆಂಬರ್ನಲ್ಲಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಈ ಹಿಂದೆ ಅವರು ಮಾರ್ಚ್ 2021 ಅನಿರ್ದಿಷ್ಟ ವೈದ್ಯಕೀಯ ತಪಾಸಣೆಗಾಗಿ ಯುನೈಟೆಡ್ ಸ್ಟೇಟ್ಸ್ಗೆ ಪ್ರಯಾಣಿಸಿದ್ದಾರೆ ಎಂದು ಸರ್ಕಾರಿ ಸುದ್ದಿ ಈ ಹಿಂದೆ ವರದಿ ಮಾಡಿತ್ತು. ಶೇಖ್ ನವಾಫ್ರನ್ನ 2006 ಅವರ ಮಲ ಸಹೋದರ ಶೇಖ್ ಸಬಾ ಅಲ್ ಅಹಮದ್ ಅಲ್ ಸಬಾ ಯುವರಾಜರನ್ನಾಗಿ ಘೋಷಿಸಿದ್ರು. ಶೇಖ್ ನವಾಫ್ ಅವರ ಪೂರ್ವಾಧಿಕಾರಿ ದಿವಂಗತ ಶೇಖ್ ಸಬಾ ಅಲ್ ಅಹಮದ್ ಅಲ್ ಸಬಾ ಅವರ 2020 ನಿಧನದ ನಂತರ ಎಮೀರ್ ಆಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಶೇಖ್ ನವಾಫ್ ಈ ಹಿಂದೆ ಕುವೈಟ್ನ ಆಂತರಿಕ ಮತ್ತು ರಕ್ಷಣಾ ಸಚಿವರಾಗಿ ಸೇವೆ ಸಲ್ಲಿಸಿದ್ರು. ಇದು ಈ ಹೊತ್ತಿನ ಸುದ್ದಿಸಂಚಯ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮುಂಬತ್ತಿ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.